ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲೈಟ್. ಎಲ್ರಿಗೂ ನವರಾತ್ರಿ ಹಬ್ಬದ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರು ದಸರಾಗೆ ಮಂಗಳೂರಿನ ಈ ಸ್ಪೆಷಲ್ ಬೇಸನ್ ಕಡಿ ಮಾಡಿದ್ರೆ ಹೇಗಿರುತ್ತೆ? ನವರಾತ್ರಿಗೆ ದೇವಿಯ ನೈವೇದ್ಯಕ್ಕಾಗಲಿ, ದಸರಾಗಾಗಲಿ ಅಥವಾ ದೀಪಾವಳಿಗಾಗಲಿ ಈ ಒಂದು ಸ್ಪೆಷಲ್ ಬೇಸನ್ ಕಡಿ ಮಾಡೋದು ಹೇಗೆ ನೋಡೋಣ. ಮೈಸೂರು ಪಾಕ ಅಷ್ಟೇ ರುಚಿಯಾಗಿರುತ್ತೆ, ಬಾಯಲ್ಲಿಟ್ರೆ ಕರಗೋಗುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಬಾಣಲೆಗೆ ಒಂದು ಕಪ್ಪಷ್ಟು ತುಪ್ಪ ಹಾಕಿ ಅದೇ ಕಪ್ಪಿನ ಅಳತೆನಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಮೀಡಿಯಂ ಊರಿನಲ್ಲೇ ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ನಾವು ಹುರ್ಕೊಳ್ಬೇಕಾಗುತ್ತೆ. ಕೈ ಬಿಡದೇನೆ ಮೀಡಿಯಂ ಊರಿನಲ್ಲೇ ಹುರ್ಕೊಳ್ಳಿ. ಕಲರ್ ಚೆನ್ನಾಗಿ ಬರಬೇಕು ಅಂದರೆ 1/4 ಚಮಚದಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಕೈ ಬಿಡದೇನೆ ಮಿಕ್ಸ್ ಮಾಡ್ಕೋತಾ 10 ನಿಮಿಷ ಮೀಡಿಯಂ ಊರಿನಲ್ಲೇ ಚೆನ್ನಾಗಿ ಘಮ ಘಮ ಅನ್ನೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. 10 ನಿಮಿಷ ಚೆನ್ನಾಗಿ ಘಮ ಘಮ ಅಂತ ಹುರ್ಕೊಂಡಾದ್ಮೇಲೆ ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಬಾಂಡ್ಲೆಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ಪಷ್ಟು ಸಕ್ಕರೆ ಕರೆಕ್ಟ್ ಆಗುತ್ತೆ. 1/4 ಕಪ್ಪಷ್ಟು ನೀರು ಹಾಕಿ ಇದನ್ನು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಒಂದೆಳೆ ಪಾಕ ಬಂದಿದೆ. ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಂಡು ಕೈ ಬಿಡದೇನೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು ಸ್ವಲ್ಪನೂ ಗಂಟಿರಬಾರ್ದು. ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಇವಾಗ ಗಟ್ಟಿಯಾಗ್ತಾ ಇದೆ, ನೊರೆ ನೊರೆ ಥರ ಬರ್ತಾ ಇದೆ. ಇವಾಗ ಕರೆಕ್ಟಾಗಿದೆ ಹದ. ತುಪ್ಪ ಹಚ್ಕೊಂಡಿರುವಂತಹ ತಟ್ಟೆಗೆ ಈ ಮಿಶ್ರಣನ ಹಾಕಿ ಲೆವೆಲ್ ಮಾಡ್ಕೊಳ್ಳಿ. ಒಂದು ಬಟ್ಟಲು ತೊಗೊಂಡು ಲೆವೆಲ್ ಮಾಡಿ ಸೈಡ್ಸನ್ನೆಲ್ಲ ಬೇಕಾದರೆ ಸೌಟಿಂದನೂ ಕೂಡ ಲೆವೆಲ್ ಮಾಡ್ಕೋಬೋದು. ಈ ರೆಸಿಪಿಗೆ ಕಡಲೆ ಹಿಟ್ಟನ್ನು ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದು, ಹಾಗೆ ಒಂದೆಳೆ ಪಾಕ ಬರ್ಸ್ಕೊಳ್ಳೋದು ತುಂಬ ಮುಖ್ಯ. ಬಿಸಿಯಾಗಿರ್ಬೇಕಾದ್ರೇ ಚಾಕುನಲ್ಲಿ ಈ ಥರ ಮಾರ್ಕ್ ಹಾಕಿ ಇಟ್ಕೊಳ್ಳಿ. ಇದು ಮೈಸೂರು ಪಾಕ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಬಿಸಿಯಾಗಿರ್ಬೇಕಾದ್ರೇ ಗೋಡಂಬಿ ಅಥವಾ ಬಾದಾಮಿನ ಸ್ಟಿಕ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಮತ್ತೆ ಚಾಕುನಿಂದ ಅಲ್ಲೇ ಕಟ್ ಮಾಡಿಕೊಂಡ್ರೆ ಪೀಸಸ್ಗಳು ಕರೆಕ್ಟಾಗಿ ಬರುತ್ತೆ. ಮೈಸೂರು ಪಾಕ್ ಅಷ್ಟೇ ರುಚಿಯಾಗಿರುವ ಹಾಗೆ ಬಾಯಲ್ಲಿಟ್ರೆ ಕರಗುವಂತಹ ಮಂಗಳೂರು ಸ್ಪೆಷಲ್ ಬೇಸನ್ ಕಡಿ ರೆಡಿ ಆಯಿತು. ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ.